ಮೂರನೇ ಸಿಎಂ ಎನ್ನುವುದು ಕಾಂಗ್ರೆಸ್ನ ಗೇಮ್ ಪ್ಲಾನ್ ಬಿಜೆಪಿಯಲ್ಲಿ ಬದಲಾವಣೆ ಎಂಬ ದಾಳ ಉರುಳಿಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿರುವಂತಹ ಟ್ವೀಟ್ ಈ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ ಮೂರನೇ ಸಿಎಂ ಎಂಬ ಕಿಡಿ ಹಚ್ಚಿ ರಾಜಕೀಯ ಲಾಭ ಗಳಿಸುವಂತಹ ಪ್ಲಾನ್ ದ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬದಲಾವಣೆ ಎನ್ನುವ ದಾಳವನ್ನು ಕಾಂಗ್ರೆಸ್ ಉರುಳಿಸ್ತಾ ಇದು ಕಾಂಗ್ರೆಸ್ನ ಗೇಮ್ ಪ್ಲಾನ್ ಕಾಂಗ್ರೆಸ್ ಪ್ಲಾನ್ ಬಿಚ್ಚಿಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸದರಾಮೋತ್ಸವದಿಂದ ಕಾಂಗ್ರೆಸ್ ಒಳಬೇಗುದಿ ಜಾಸ್ತಿಯಾಗಿದೆ ತನ್ನ ಗೊಂದಲವನ್ನು ಮುಚ್ಚಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಸುಳ್ಳು ಹರಿಬಿಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಕಟೀಲ್ ಮೂರನೇ ಸಿಎಂ ಅನ್ನೋದು ಕಾಂಗ್ರೆಸ್ನ ಗೇಮ್ ಪ್ಲಾನ್ ಅಂತಿದ್ದಾರೆ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತದಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಸಿಎಂ ಬದಲಾವಣೆ ಇಲ್ಲ ಅಂತ ಹೈ ಕಮಾಂಡ್ ಸ್ಪಷ್ಟ ಸಂದೇಶ ಸುವರ್ಣ ನ್ಯೂಸ್ ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಸಿಎಂ ಬದಲಾವಣೆ ಇಲ್ಲ ಎಂಬ ಸಂದೇಶ ಕೊಟ್ಟಿದ್ದಾರೆ ಬೊಮ್ಮಾಯಿಯವರೇ ಪೂರ್ಣಾವಧಿ ಸಿಎಂ ಎಂಬ ಸಂದೇಶ ಕೊಟ್ಟಿದ್ದಾರೆ ಬೊಮ್ಮಾಯಿ ನೇತೃತ್ವ ಬಿಎಸ್ವೈ ಮಾರ್ಗದರ್ಶನದಲ್ಲಿ ಎಲೆಕ್ಷನ್ ಅಂತ ಸುವರ್ಣ ನ್ಯೂಸ್ ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ ತನ್ನ ಗೊಂದಲ ಮುಚ್ಚಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸುಳ್ಳು ಹರಿಬಿಡ್ತಾ ಇದೆ ಅಂತ ಕಟೀಲ್ ಪ್ರತಿಕ್ರಿಯಿಸಿದ್ದು ಸಿಎಂ ಬದಲಾವಣೆ ಇಲ್ಲ ಅಂತ ಹೈ ಕಮಾಂಡ್ ಸ್ಪಷ್ಟ ಸಂದೇಶ ಹೊರಡಿಸಿದೆ ಅಂತ ಸುವರ್ಣ ನ್ಯೂಸ್ ಗೆ ಪ್ರತಿಕ್ರಿಯಿಸಿದ್ದಾರೆ ಸಿಗಾಗಲೇ ಕರ್ನಾಟಕದಲ್ಲಿ ಮತ್ತೊಬ್ಬ ಮುಖ್ಯಮಂತ್ರಿ ಬರ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಅನ್ನುವಂಥ ಒಂದು ಟ್ವೀಟನ್ನು ಕಾಂಗ್ರೆಸ್ ಮಾಡಿರುವಂಥದ್ದು ಈ ಟ್ವೀಟ್ನ ಬಗ್ಗೆ ಸಾಕಷ್ಟು ಬಿಜೆಪಿ ನಾಯಕರುಗಳು ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಯಾವುದೇ ನಡೆ ಆಗೋದಿಲ್ಲ ಬಿಜೆಪಿಯಲ್ಲಿ ಬೊಮ್ಮಾಯಿಯವರೇ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ ಅವ್ರ ಜೊತೆ ನಾನು ಮಾತನಾಡ್ತೀನಿ ಸರಿ ಕಾಂಗ್ರೆಸ್ ಮಾಡಿದ ಟ್ವೀಟ್ನ ಬಗ್ಗೆ ಕಾಂಗ್ರೆಸ್ ಮತ್ತೊಬ್ಬ ಮುಖ್ಯಮಂತ್ರಿ ಬರುತ್ತೆ ಅನ್ನುವಂಥ ಟ್ವೀಟನ್ನು ಮಾಡ್ತಾ ಇದೆ ಈ ಬಗ್ಗೆ ಏನು ಸರ್ ನಿಮ್ಮ ನೋಡಿ ಮೊನ್ನೆ ಸಿದ್ದರಾಮಣ್ಣ ಉತ್ಸವ ಏನು ಮಾಡಿದ್ದಾರೆ ರಾವಣೋತ್ಸವ ಆ ಉತ್ಸವದ ಮುಖಾಂತರವಾಗಿ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಜಾಸ್ತಿ ಆಗಿದೆ ಸಿದ್ದರಾಮಣ್ಣ ತನ್ನ ಶಕ್ತಿ ಕೇಂದ್ರವನ್ನು ಪ್ರದರ್ಶನ ಮಾಡಲಿಕ್ಕೆ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಜನ ಸೇರಿಸಿ ಜಾತ್ರೆಯನ್ನು ಮಾಡಿದ್ದಾರೆ ಇದಕ್ಕೆ ಈಗಾಗಲೇ ಕೋಳಿವಾಡ ಅವರು ಏಕವಚನದಲ್ಲೇ ಸಿದ್ದರಾಮಣ್ಣನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ತನ್ನ ಅತೃಪ್ತಿಯನ್ನು ಖರ್ಗೆ ಅವರು ವಿರೋಧ ಮಾಡಿದ್ದಾರೆ ಬಾರದೇ ಇರುವುದರಿಂದ ಡಿ ಕೆ ಎಸ್ ಅವರು ಅನಿವಾರ್ಯವಾಗಿ ಹೋಗಿದ್ದಾರೆ ಅದನ್ನು ಅಪ್ಪಿಕೊಳ್ಳಲಿಕ್ಕೆ ರಾಹುಲ್ ಗಾಂಧಿಯವರು ಸೂಚನೆ ಕೊಡಬೇಕಾಯಿತು ಇವತ್ತು ಈ ರೀತಿಯ ಗೊಂದಲಗಳು ಕಾಂಗ್ರೆಸ್ನಲ್ಲಿದೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋಂಥ ಪ್ರಶ್ನೆಗೆ 4-5 ಜನ ಎದುಕುತ್ತಿದ್ದಾರೆ ಹೀಗಾಗಿ ಈ ಗೊಂದಲದ ಮಧ್ಯೆ ಜನರು ಕಾಂಗ್ರೆಸ್ ಕಾರ್ಯಕರ್ತರು ಸಮೇತ ಗೊಂದಲದಲ್ಲಿದ್ದಾರೆ ಇದನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಒಂದು ಮಾಡಿರತಕ್ಕಂಥ ಇದೊಂದು ಸುಳ್ಳು ಕಾಂಗ್ರೆಸ್ನ ಪರಿಪಾಠ ಅದು ಸುಳ್ಳು ಹೇಳುವಂಥದ್ದು ಎರಡು ಕಾರಣಗಳು ಒಂದು ಸೋನಿಯಾ ಗಾಂಧಿಯವರನ್ನು ಇಡಿ ತನಿಖೆ ಮಾಡಿರ್ತಕ್ಕಂಥವ್ರು ರಾಹುಲ್ ಗಾಂಧಿಯವರನ್ನು ಇಡಿ ತನಿಖೆ ಮಾಡಿರ್ತಕ್ಕಂಥದ್ದು ಇವತ್ತು ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್ ಅನ್ನತಕ್ಕಂಥ ಜನ ಮಾನಸಕ್ಕೆ ಹೋಗ್ತಾ ಇದೆ ಎರಡನೇದು ಇಲ್ಲಿ ಡಿ ಕೆ ಶಿ ಅವರಿಗೆ ಮೊನ್ನೆ ಮತ್ತೊಮ್ಮೆ ಜಾಮೀನು ಕೊಟ್ಟಿರತಕ್ಕಂಥದ್ದು ಹೀಗೆ ಪ್ರತಿಯೊಂದು ಕಾಂಗ್ರೆಸ್ನಲ್ಲಿ ಹಗರಣಗಳು ಇವತ್ತು ಬಯಲಿಗೆ ಬರ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಜನರನ್ನು ಹಾದಿ ತಪ್ಪಿಸುವುದಕ್ಕೋಸ್ಕರ ಕಾಂಗ್ರೆಸ್ ಜನರನ್ನು ಈ ಎಲ್ಲ ಇದರಿಂದ ಮುಕ್ತ ಮಾಡುವುದಕ್ಕೋಸ್ಕರ ತಂತ್ರಗಾರಿಕೆಯನ್ನು ಮಾಡಿದೆ ಕರ್ನಾಟಕದಲ್ಲಿ ಮೂರನೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಟ್ವೀಟನ್ನು ಮಾಡಿದರು ಇವತ್ತು ಸರ್ಕಾರ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿದು ನಮ್ಮ ಮುಖ್ಯಮಂತ್ರಿ ಯಾರಾಗಬೇಕು ಯಾರು ಇರಬೇಕು ಅಂತ ನಿಶ್ಚಯ ಮಾಡೋದು ಕಾಂಗ್ರೆಸ್ ಅಲ್ಲ ನಮ್ಮ ಪಾರ್ಟಿ ನಿಶ್ಚಯ ಮಾಡುತ್ತೆ ನಮಗೆ ರಾಷ್ಟ್ರೀಯ ನಾಯಕರಿದ್ದಾರೆ ತಂಡ ಇದೆ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ ತಂಡ ಸ್ಪಷ್ಟವಾಗಿರತಕ್ಕಂಥ ಸಂದೇಶವನ್ನು ಕೊಟ್ಟಿದೆ ಯಾವುದೇ ಕಾರಣಕ್ಕೆ ಈ ಪೂರ್ಣ ಅವಧಿಗೆ ಬೊಮ್ಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಯಾವುದೇ ಬದಲಾವಣೆಗಳಿಲ್ಲ ಹಾಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ನಾವು ಸ್ಪಷ್ಟವಾಗಿದ್ದೇವೆ ಈ ಅವಧಿ ಪೂರ್ಣ ಬೊಮ್ಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ಚುನಾವಣೆಯನ್ನು ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಯ್ಯವರ ನೇತೃತ್ವದಲ್ಲೇ ನಾವು ಹೋಗ್ತೇವೆ ಚುನಾವಣೆಗೆ ಹಾಗೆ ಇದರಲ್ಲಿ ಆತಂಕಗಳು ನಮಗಿಲ್ಲ ಕಾಂಗ್ರೆಸ್ ಆತಂಕದಲ್ಲಿದೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಕಾಂಗ್ರೆಸ್ನೊಳಗೆ ಜಗಳ ಇದೆ ನಮ್ಮಲ್ಲಿ ಜಗಳ ಇಲ್ಲ
ಒಂದು ಕಡೆಯಿಂದ ಖರ್ಗೆ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಇದ್ದಾವೆ. ಖರ್ಗೆ ಅವರಿದ್ದಾರೆ, ಪರಮೇಶ್ವರ್ ಇದ್ದಾರೆ. ಈಗ ಹತ್ತಾರು ಜನ ಎದ್ದು ನಿಂತಿರತಕ್ಕಂಥ ಕಾಲಘಟ್ಟದಲ್ಲಿ ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಸರಿ, ಇನ್ನೊಂದು ಕಡೆಯಲ್ಲಿ ಈಗ ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯನವರ ಹತ್ರ ಈ ಮಾತನ್ನು ಕೇಳಿದಾಗ, ಅಂದರೆ ಕಾಂಗ್ರೆಸ್ ಈ ರೀತಿಯಾಗಿ ಮೂರನೇ ಮುಖ್ಯ ಅಂತ ಟ್ವೀಟ್ ಬಂದಿದೆ ಅಂದರೆ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ, ಟ್ವೀಟ್ ಮಾಡಿದವರನ್ನೇ ಕೇಳಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ನೋಡಿ, ಡಿ ಕೆ ಶಿ ಮೇಲೆ ಅಸಮಾಧಾನವನ್ನು ಅವರು ಹೊರಹಾಕಿದ್ದಾರೆ. ಇವತ್ತು ಡಿ ಕೆ ಶಿ ಮೊನ್ನೆ ಸಿದ್ದರಾಮಯ್ಯ ಅವರ ಶಕ್ತಿಯ ಪ್ರದರ್ಶನವನ್ನು ಮಾಡಿದ್ದಾರೆ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ತಾನೇನು ಅಂತ ತೋರಿಸುವಂಥ ಕೆಲಸ ಕಾಣಿದೆ. ಇವತ್ತು ಡಿ ಕೆ ಶಿ ಮೂಲೆ ಗುಂಪು ಆಗ್ತಾ ಇದ್ದಾರೆ. ಸಾಧಾರಣ ಹೆಚ್ಚಿನ ಎಮ್ ಎಲ್ ಎಗಳು ಸಿದ್ದರಾಮಯ್ಯನ ಜೊತೆ ಇದ್ದಾರೆ, ಡಿ ಕೆ ಶಿ ಜೊತೆ ಇಲ್ಲ. ಹಾಗಾಗಿ ಡಿ ಕೆ ಶಿ ತನ್ನ ಶಕ್ತಿಯ ಪ್ರದರ್ಶನಕ್ಕೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಇಂಥ ತಂತ್ರಗಾರಿಕೆಗಳನ್ನು ಮಾಡಿದರೆ ಸಿದ್ದರಾಮಯ್ಯ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿ ಮೇಲೆ ಇರತಕ್ಕಂಥ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ. ಅದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದಾನೆ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದಾನೆ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡಬೇಕಾ, ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.